ಪದೇ ಪದೇ ಎಮ್ ಎಲ್ ಸಿ ಬಗ್ಗೆ ಮಾತಾಡ್ತೀರಿ, ಅನಿಲ್ ಕುಮಾರ್ ಬಗ್ಗೆ. ಅನಿಲ್ ಕುಮಾರ್ ಅವರು ಮನೆ ಆಳು ಕೆಲಸ ಮಾಡ್ತಾ ಇದ್ದಾರೆ ಅಂತ, ಎಷ್ಟು ಮನೆಗಳು ಹಾಳು ಮಾಡಿದ್ದಾರೆ ಅಂತ ನಿನಗೇನೋ ಗೊತ್ತಿದ್ದೇನಪ್ಪ? ಓಳ್ಳಿ ಪ್ರಕಾಶ್ ಅವರೇ, ಯಾರಾದ್ರೂ ಹಣ ಕೊಟ್ಟು ಕೈ ಚಾಚಿದ್ದೀರಾ? ಯಾವ ಸ್ಟೇಷನ್ಗಳಲ್ಲಾದರೂ ಯಾರಾದರೂ ಸಬ್ ಇನ್ಸ್ಪೆಕ್ಟರ್ಗಳ ಹತ್ತಿರ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಕೈ ಚಾಚಿದ್ದಾರಾ? ಇಲ್ಲಿ ಸಲದ ಮಾತುಗಳನ್ನು ಮಾತಾಡಿ ಯಾಕೆ ಬೇಲೆಕ್ಕೆ ಆಗ್ತೀಯ? ಶಾಸಕರ ಬಗ್ಗೆ ಮಾತಾಡ್ತೀಯ, ಕತ್ತೆ ಕಾಯ್ತಾ ಇದ್ದಾರಂತ. ಕತ್ತೆ ಕಾಯ್ದೋಕೆನಯ್ಯ ಈ ಕ್ಷೇತ್ರ ಜನ ಗೆಲ್ಸಿರೋದು? ಪುತ್ತೂರು ಮಂಜುನಾಥ ಅವರನ್ನ ಸೇವೆ ಮಾಡೋದಕ್ಕೆ, ಸೇವೆ ಮಾಡೋದಕ್ಕೆ. ಅದರಿಂದ 25 ದಿವಸದಲ್ಲಿ ಜನ ಗೆಲ್ಲಿಸಿ ಈ ಕೋಲಾರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡು ಅಂತೇಳಿ ಅಭಿವೃದ್ಧಿಗಾಗಿ ಅನೇಕ ಹಣವನ್ನು ತಂದಿದ್ದಾರೆ. ಮೊನ್ನೆ ತಾನ 50 ಕೋಟಿ ಬಿಡುಗಡೆ ಆಗಿದೆ ಹೊಸ ಬಸ್ ಸ್ಟ್ಯಾಂಡ್ಗೆ ಮತ್ತು ಹಳೆ ಬಸ್ ಸ್ಟ್ಯಾಂಡ್ಗೆ. ಒಂದು ಮಲ್ಟಿ ಸ್ಪೆಷಾಲಿಟಿ ಅಲ್ಲ, KSRTC ಬಸ್ ಸ್ಟ್ಯಾಂಡ್ ಸಾರಿಗೆಯನ್ನು ಮಾಡಬೇಕು ಅಂತ 50 ಕೋಟಿ ಬಿಡುಗಡೆ ಆಗಿದೆ. 50 ಕೋಟಿ ಹೊಸ ಬಸ್ ಸ್ಟ್ಯಾಂಡ್ ಮತ್ತು ಹಳೆ ಬಸ್ ಸ್ಟ್ಯಾಂಡು, ಅದು ಟೆಂಡರ್ಗೆ ಕಾಲ ಆಗಿದೆ. ಅಭಿವೃದ್ಧಿ ಮಾಡ್ತಾ ಇದ್ರೂ ಕೂಡ ನೀನು ವೈಯಕ್ತಿಕವಾಗಿ ಪ್ಯಾಕೇಜ್ಗಳನ್ನು ತೆಗೆದುಕೊಂಡು JDS ಅವ್ರ ಹತ್ರ ಶಾಸಕರ ಬಗ್ಗೆ MLC ಬಗ್ಗೆ ಮಾತಾಡ್ತೀರಾ? ಉಸ್ತುವಾರಿ ಮಂತ್ರಿ ಬಗ್ಗೆ ಮಾತಾಡ್ತೀರಾ? ನೀವು ಈ ಜಿಲ್ಲೆಯಲ್ಲಿ ಯಾರಾದರೂ ಒಂದು ಅಧಿಕಾರಿನ BJP ಗೌರ್ಮೆಂಟಲ್ಲಿ ಯಾರಿದ್ರೋ ಅವರೇ ಇದ್ದಾರೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ. ಯಾರನ್ನು ಒಬ್ಬರನ್ನು ಕೂಡ MLA ಆಗಲಿ MLC ಆಗಲಿ ಉಸ್ತುವಾರಿ ಮಂತ್ರಿಗಳಾಗಲಿ ಯಾರನ್ನು ಟ್ರಾನ್ಸ್ಫರ್ ಮಾಡಿಲ್ಲ. BJPಯಲ್ಲಿ ಯಾರಿದ್ರೋ BJP ಸರ್ಕಾರ ಇದ್ದಾಗ ಅವರೇ ಇದ್ದಾರೆ. 13 ತಿಂಗಳಾಗಿದೆ ಸರ್ಕಾರ ಬಂದು, ಯಾರನ್ನು ಕೂಡ ಟ್ರಾನ್ಸ್ಫರ್ ಮಾಡಿಲ್ಲ. ಜಾತಿವಾದಿಗಳು ಅಂತ ಹೇಳ್ತೀರಿ, ಯಾರು ಜಾತಿವಾದಿಗಳು? ಅಲ್ಲಪ್ಪ, ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರು, ವರಿಷ್ಠ ಅಧಿಕಾರಿಗಳು SC, CEO SC, EO SC, ಗ್ರಾಮಾಂತರ ಬ್ಲಾಕ್ದ ಗ್ರಾಮಾಂತರ ಪೊಲೀಸ್ ಸ್ಟೇಷನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ SC, ಆಮೇಲೆ ಗೆಲ್ಪೇಟೆ ಸ್ಟೇಷನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರು OBC, ಎಲ್ಲ ಜಾತಿಗಳನ್ನು ಒಳಗೊಂಡಂತೆ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದ್ದರೆ ಜಾತಿವಾದಿಗಳು ಅಂತ ಕರೀತೀರ ನಮ್ಮನ್ನು? ನೀವು ರೀ ಜಾತಿವಾದಿಗಳು. ನೀನು ಜಾತ್ಯತೀತ ಬಗ್ಗೆ ಮಾತಾಡೋದಕ್ಕೆ ಅರ್ಹತೆ ಇದೆಯಾ ನಿನಗೆ? ಜಾತ್ಯತೀತ ಬಗ್ಗೆ ಮಾಡೋದಕ್ಕೆ ಅರ್ಹತೆ ಇದೆಯಾ ನಿನಗೆ? ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಕಾಂಗ್ರೆಸ್ ಸಮಿತಿಯಿಂದ. ಇನ್ನೊಂದು ಸಾರಿ MLC MLA ಬಗ್ಗೆ, ಉಸ್ತುವಾರಿ ಮಂತ್ರಿಗಳ ಬಗ್ಗೆ ಕಾಂಗ್ರೆಸ್ ಪಕ್ಷದಕ್ಕೆ ಹೆಸರನ್ನು ತೆಗೆದುಕೊಂಡ್ರೆ ಕಾಂಗ್ರೆಸ್ ಪಕ್ಷದಿಂದ ಉಗ್ರ ಹೋರಾಟವನ್ನು ಮಾಡೋದಕ್ಕೆ ಸಿದ್ಧವಾಗಿರ್ತೀವಿ. ಪಕ್ಷದ ಬಗ್ಗೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ, ಭಾಗ್ಯಗಳನ್ನು ಕೊಟ್ಟಂಥ ರಾಜ್ಯ ನಮ್ಮದು. ಎಲ್ಲರನ್ನೂ ಒಂದಾಗಿ ತೆಗೆದುಕೊಳ್ಳುವಂಥ ಜಾತ್ಯತೀತ ಜನಗಳನ್ನು ಪಕ್ಷಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಪಕ್ಷ ನಮ್ಮದು. ಯಾರೂ ಭಿನ್ನಾಭಿಪ್ರಾಯ ಮಾಡಿಲ್ಲ, ಜಾತಿಗೋಸ್ಕರ ಯಾರೂ ನಾವು ಹೋರಾಟಗಳು ಮಾಡಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಅದಾದಂಥ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಕೂಡ ಪುತ್ತೂರು ಮಂಜುನಾಥ ಅವರು ಅಭಿವೃದ್ಧಿ 75 ಕೋಟಿ ಈ ಸಾಲಿನಲ್ಲಿ, 50 ಕೋಟಿ ಬಸ್ ಸ್ಟ್ಯಾಂಡ್ಗಾಗಿದೆ, ಇನ್ನೂ 25 ಕೋಟಿ ಬಿಡುಗಡೆ ಆಗಿದೆ. ಅವು PWD ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಆಗಿದ್ದಾವೆ, ಎಲ್ಲ ಟೆಂಡರ್ ಕಾಲ್ ಮಾಡ್ತಾ ಇದ್ದಾರೆ. ಒಂದು ವರ್ಷದಲ್ಲಿ ನಾವು ಅಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಭಾಗ್ಯಗಳನ್ನು ಕೊಟ್ಟು ಕೂಡ. ದಯವಿಟ್ಟು ಇನ್ನೊಂದು ಸಾರಿ ಓಳ್ಳಿ ಪ್ರಕಾಶ್ ಅವರೇ, ಇನ್ನೊಂದು ಸಾರಿ ಏನಾದರೂ ನಮ್ಮ MLC MLA ಬಗ್ಗೆ ನೀವು ತೆಗೆದುಕೊಂಡ್ರೆ ಚೆನ್ನಾಗಿರೋದಿಲ್ಲ. ಕಾಂಗ್ರೆಸ್ನಿಂದ ಪ್ರತಿಭಟನೆ ಮಾಡ್ತೀವಿ,